ನಮ್ಮ ದೇಹದಲ್ಲಿಯೇ ನಮಗೆ ಗೊತ್ತಿಲ್ಲದೆ ಇನ್ನೊಂದು ಪ್ರಪಂಚ ನಡೆಯುತ್ತಿದೆ. ನಮ್ಮ ಮೇಲೆ ಒಳಗಡೆ ಪ್ರತಿಯೊಂದು ಅಂಗಾಂಗದ ಮೇಲೆಯೂ ನಮಗೆ ಕಾಣಿಸದೆ ಚಿಕ್ಕ ಚಿಕ್ಕ ಜೀವಿಗಳು ಓಡಾಡುತ್ತಿದ್ದಾವೆ. ಅವನ್ನೇ ಸೂಕ್ಷ್ಮ ಜೀವಿಗಳು ಅಂತ ಕರೀತಾರೆ. ಇಲ್ಲಿಯವರೆಗೆ ಸೂಕ್ಷ್ಮ ಜೀವಿಗಳು ಮತ್ತು ಬ್ಯಾಕ್ಟೀರಿಯಾ ಅನ್ನೋ ಪದನ ಕೇಳಿದರೆ ಕೆಟ್ಟದ್ದು ಮತ್ತು ಪ್ರಮಾದಕಾರಿ ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತಿತ್ತು. ಆದರೆ ಒಂದನ್ನು ಮಾತ್ರ ನೆನಪಿಟ್ಟುಕೊಳ್ಳಿ, ನಮ್ಮ ದೇಹದಲ್ಲಿನ ಎಲ್ಲ ಬ್ಯಾಕ್ಟೀರಿಯಾಗಳನ್ನು ತೆಗೆದುಹಾಕಿದರೆ ನಾವು ಮರುಕ್ಷಣವೇ ಸತ್ತು ಹೋಗ್ತೀವಿ. ಇವು ನಮ್ಮ ಶರೀರಕ್ಕೆ ಎಷ್ಟು ಅವಸರ ಅನ್ನೋದು ಅರ್ಥವಾಗುತ್ತೆ. ನಾವು ಜೀವನವನ್ನು ನಡೆಸೋದ್ರಲ್ಲಿ ಈ ಸೂಕ್ಷ್ಮಾಣು ಜೀವಿಗಳ ಪಾತ್ರ ಏನು, ನಮ್ಮಲ್ಲಿ ಇರುವಂತಹ ಅವುಗಳ ಪ್ರಪಂಚದ ಬಗ್ಗೆ ಮತ್ತು ಅವು ನೋಡೋಕೆ ಹೇಗೆ ಇರುತ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ಈ ವಿಡಿಯೋ ಅನ್ನೋದು ತುಂಬಾ ಇನ್ಫಾರ್ಮೇಟಿವ್ ಆಗಿರಲಿದೆ, ಆದ್ದರಿಂದ ಯಾರೂ ಸಹ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡೋಕೆ ಟ್ರೈ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಪ್ರಪಂಚದಲ್ಲಿ ಪ್ರತಿ ಸ್ಥಳದಲ್ಲಿ, ಅಂದರೆ ನೀರು, ಗಾಳಿ, ಭೂಮಿ, ಹೀಗೆ ಯಾವ ಪ್ರದೇಶಗಳಲ್ಲಿ ನೋಡಿದರೂ ಈ ಸೂಕ್ಷ್ಮಾಣು ಜೀವಿಗಳು ಅನ್ನೋದು ಇಲ್ಲದ ಪ್ರಾಂತ್ಯನೇ ಇರೋದಿಲ್ಲ. ಆದರೆ ಒಂದು ಪ್ರದೇಶವನ್ನು ಹೊರತುಪಡಿಸಿ, ಅದೇ ತಾಯಿಯ ಗರ್ಭ. ತಾಯಿಯ ಗರ್ಭದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಶಿಶುವಿನ ಮೈಮೇಲೆ ಒಂದೇ ಒಂದು ಬ್ಯಾಕ್ಟೀರಿಯಾ ಸಹ ಇರೋದಿಲ್ಲ. ಆದರೆ ಮೊಟ್ಟ ಮೊದಲನೆಯ ಬಾರಿ ಮಗು ತಾಯಿಯ ಗರ್ಭದಿಂದ ಆಚೆಗೆ ಬರುವಂತಹ ಸಂದರ್ಭದಲ್ಲಿ ಗರ್ಭದ್ವಾರದ ಹತ್ತಿರ ಇರುವಂತಹ ಎಷ್ಟೋ ಬಿಲಿಯನ್ ಬ್ಯಾಕ್ಟೀರಿಯಾಗಳು ಮಗುಗೆ ಅಂಟಿಕೊಳ್ತಾವೆ. ಬ್ಯಾಕ್ಟೀರಿಯಾಗಳು ಚಿಕ್ಕ ಮಕ್ಕಳಿಗೆ ಎಷ್ಟೋ ಉಪಯೋಗಕ್ಕೆ ಬರ್ತವೆ. ನಂತರದ ದಿನಗಳಲ್ಲಿ ಈ ಬ್ಯಾಕ್ಟೀರಿಯಾಗಳೇ ಆ ಮಕ್ಕಳನ್ನು ಜಾಸ್ತಿ ಕಾಯಿಲೆಗಳಿಂದ ಕಾಪಾಡುತ್ತೆ. ಆದರೆ ಸಿ ಸೆಕ್ಷನ್ ಆಪರೇಷನ್ನಿಂದ ಜನ್ಮಿಸಿದ ಮಕ್ಕಳಲ್ಲಿ ಈ ಬ್ಯಾಕ್ಟೀರಿಯಾ ಕೋಟಿಂಗ್ ಅನ್ನೋದು ನಡೆಯೋದಿಲ್ಲ. ಆದ್ದರಿಂದ ಅವರಲ್ಲಿ ರೋಗನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಇರುತ್ತೆ ಮತ್ತು ಆಸ್ಮಾ, ಅಲರ್ಜಿ ಅಂತಹ ಸಮಸ್ಯೆಗಳು ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗೆ ಹುಟ್ಟಿದ ಸಮಯದಲ್ಲಿ ಬಂದಂತಹ ಈ ಬ್ಯಾಕ್ಟೀರಿಯಾ, ನಂತರ ಬೆಳೆಯುವ ಸಂದರ್ಭದಲ್ಲಿ ವಾತಾವರಣದಿಂದ ಬಂದಂತಹ ಬ್ಯಾಕ್ಟೀರಿಯಾಗಳು ಬೆಳೆದು ನಮ್ಮ ದೇಹದಲ್ಲಿ 2 kg ಸರಿಸಮವಾಗಿರ್ತಾವಂತೆ. ಅಂದರೆ ನಮ್ಮ ಮೆದುಳಿನ ತೂಕಕ್ಕಿಂತ ಜಾಸ್ತಿ. ಅಷ್ಟೇ ಅಲ್ಲದೆ ತಾಯಿಯ ಎದೆ ಹಾಲಲ್ಲಿನ ಶುಗರ್ ಆಗಲೇ ಹುಟ್ಟಿದಂತಹ ಮಕ್ಕಳಿಗೆ ಜೀರ್ಣಿಸೋಕೆ ಆಗೋದಿಲ್ಲ. ನಿಜ ಹೇಳಬೇಕು ಅಂದರೆ ಈ ಹಾಲಲ್ಲಿನ ಶುಗರ್ ಮಗುಗಿಂತ ಆ ಮಗುವಿನಲ್ಲಿರುವ ಬ್ಯಾಕ್ಟೀರಿಯಾಗೆ ಜಾಸ್ತಿ ಉಪಯೋಗವಾಗುತ್ತೆ. ಈ ಹಾಲಲ್ಲಿನ ಶುಗರನ್ನು ಈ ಬ್ಯಾಕ್ಟೀರಿಯಾಗಳು ತೆಗೆದುಕೊಂಡು ಕೆಲವು ಸ್ಪೆಷಲ್ ಆ್ಯಸಿಡ್ಗಳನ್ನು ರಿಲೀಸ್ ಮಾಡ್ತವೆ. ಈ ಆ್ಯಸಿಡ್ಗಳು ಚಿಕ್ಕ ಮಕ್ಕಳ ಬೆಳವಣಿಗೆಗೆ ಜಾಸ್ತಿನೇ ಉಪಯೋಗವಾಗಿರ್ತವೆ. ಅನಂತರ ನಾವು ಬೆಳೆಯುವಂತಹ ಸಂದರ್ಭದಲ್ಲಿ ವಾತಾವರಣದಲ್ಲಿನ ಎಷ್ಟೋ ಟ್ರಿಲಿಯನ್ ಸೂಕ್ಷ್ಮಾಣು ಜೀವಿಗಳು ನಮ್ಮ ಬಾಡಿಯನ್ನು ಸೇರ್ತವೆ. ನಮ್ಮಲ್ಲಿ ನಮ್ಮ ಶರೀರಕ್ಕೆ ಸಂಬಂಧಿಸಿದಂತಹ 10 trillion ಕಣಗಳು ಇರ್ತಾವಂತೆ. ಆದರೆ ನಮ್ಮ ಶರೀರದಲ್ಲಿನ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 100 trillion. ಅಂದರೆ ನಮ್ಮ ಬಾಡಿಯಲ್ಲಿ ನಮಗೆ ಸಂಬಂಧಿಸಿದಂತಹ ಕಣಗಳಿಗಿಂತ ಇವೇ ಜಾಸ್ತಿ ಇರ್ತವೆ. ಸುಮಾರಾಗಿ ನಮ್ಮ ಬಾಯಿಯಲ್ಲಿ ಮಾತ್ರನೇ 2000 crore ಬ್ಯಾಕ್ಟೀರಿಯಾ ಇರುತ್ತವಂತೆ. ಅಂದರೆ ಈ ಭೂಮಿ ಮೇಲೆ ಇರುವಂತಹ ಜನಸಂಖ್ಯೆಗೆ 3 times ಜಾಸ್ತಿ. ನಾವು ಬ್ರಷ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಹಲ್ಲಿನ ಮೇಲೆ 1 lakh ಹೆಚ್ಚು ಬ್ಯಾಕ್ಟೀರಿಯಾಗಳು ಇರ್ತಾವಂತೆ. ಈ ರೀತಿ ಜಾಸ್ತಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಇರೋದ್ರಿಂದಲೇ ಕೆಲವು ಪ್ರಾಣಿಗಳು ಕಚ್ಚಿದರೆ ಎಷ್ಟು ಪ್ರಮಾದಕಾರಿನೋ ಮನುಷ್ಯ ಕಚ್ಚಿದರೂ ಸಹ ಅಷ್ಟೇ ಪ್ರಮಾದಕಾರಿಯಾಗಿರುತ್ತೆ. ಅಷ್ಟೇ ಅಲ್ಲ, ಜಸ್ಟ್ 10 seconds ಮುತ್ತು ಕೊಡೋದ್ರಿಂದ ಸುಮಾರು 80 million ಬ್ಯಾಕ್ಟೀರಿಯಾಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಎಕ್ಸ್ಚೇಂಜ್ ಆಗುತ್ತವೆ ಅಂತ ಒಂದು ಎಕ್ಸ್ಪರಿಮೆಂಟ್ ಸಾಬೀತುಪಡಿಸಿದೆ. ಮನುಷ್ಯನ ಹೊಟ್ಟೆಯ ಮಧ್ಯಭಾಗದಲ್ಲಿ ಮಾತ್ರ 1400 ಹೆಚ್ಚು ಬೇರೆ ಬೇರೆ ರೀತಿಯ ಬ್ಯಾಕ್ಟೀರಿಯಾಗಳು ನಿವಸಿಸ್ತಾವಂತೆ. ಹಾಗೆ ಜೀನ್ಸ್ ಪರವಾಗಿ ನೋಡಿದರೆ ನಮ್ಮ ದೇಹದಲ್ಲಿ 20,000 ಹ್ಯೂಮನ್ ಜೀನ್ಸ್ ಇರುತ್ತಂತೆ. ಆದರೆ ಸೂಕ್ಷ್ಮ ಜೀವಿಗಳಿಗೆ ಸಂಬಂಧಿಸಿದಂತಹ 20 million ಜೀನ್ಸ್ ನಮ್ಮ ದೇಹದಲ್ಲಿರುತ್ತದಂತೆ. ಇನ್ನು ಇವುಗಳಿಗೆ ಸಂಬಂಧಿಸಿದಂತಹ ಅತಿ ದೊಡ್ಡ ಪ್ರಪಂಚ ಅನ್ನೋದು ನಮ್ಮ ದೇಹದ ಜೀರ್ಣಾಶಯ ಮತ್ತು ಕರುಳಿನಲ್ಲಿ ನಡೆಯುತ್ತೆ. ಸುಮಾರಾಗಿ 380,000 billion ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿ ಜೀವಿಸ್ತಾ ಇರ್ತವೆ. ನಾವು ತಿಂದಂತಹ ಆಹಾರ ಜೀರ್ಣವಾಗೋ ರೀತಿ ಮಾಡಿ ನ್ಯೂಟ್ರಾನ್ಗಳನ್ನು ಇದು ನಮ್ಮ ದೇಹಕ್ಕೆ ಒದಗಿಸುತ್ತೆ. ನಾವೇನಾದರೂ ಮೆಡಿಸನ್ ತಗೊಂಡ್ರೆ ಅದು ಕೆಲಸ ಮಾಡೋ ರೀತಿ ಮಾಡೋದು, ಬ್ಲಡ್ನಲ್ಲಿ ಶುಗರ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡೋದು, ನಮ್ಮ ದೇಹಕ್ಕೆ ಯಾವುದಾದ್ರೂ ಹೊಸ ಬ್ಯಾಕ್ಟೀರಿಯಾ ಬಂದರೆ ಅದನ್ನು ತಡೆಯೋದು ಈ ಬ್ಯಾಕ್ಟೀರಿಯಾಗಳ ಕೆಲಸವಾಗಿರುತ್ತೆ. ಆದರೆ ಯಾವ ಬ್ಯಾಕ್ಟೀರಿಯಾ ನಮ್ಮ ದೇಹವನ್ನು ಕಾಪಾಡುತ್ತೋ ಅದೇ ಬ್ಯಾಕ್ಟೀರಿಯಾ ನಾವು ಸತ್ತ ನಂತರ ನಮ್ಮ ದೇಹವನ್ನು ತಿಂದು ಕೊಳೆಯೋ ರೀತಿ ಸಹ ಮಾಡುತ್ತೆ. ಕೆಲವು ಜನರು ಸ್ವೀಟನ್ನು ಇಷ್ಟಪಡ್ತಾರೆ, ಇನ್ನೂ ಕೆಲವರು ಖಾರವನ್ನು ತಿಂತಾರೆ, ಇನ್ನೂ ಕೆಲವರು ವೆಜ್ಜನ್ನು ತಿಂದರೆ ಕೆಲವರು ನಾನ್ ವೆಜ್ಜನ್ನು ಇಷ್ಟಪಡ್ತಾರೆ. ಆದರೆ ಅದು ನಮ್ಮ ಇಷ್ಟ ಅಲ್ಲ, ನಮ್ಮ ಹೊಟ್ಟೆಯಲ್ಲಿನ ಬ್ಯಾಕ್ಟೀರಿಯಾಗಳ ಇಷ್ಟ. ಅವುಗಳಿಗೆ ಏನು ಬೇಕು ಅನ್ನೋದನ್ನು ನಮ್ಮ ಬ್ರೈನ್ಗೆ ಹೇಳಿದರೆ ಆ ಪದಾರ್ಥಗಳನ್ನು ನಮ್ಮ ಬ್ರೈನ್ ತಿನ್ನೋಕೆ ಆಸೆ ಕಲ್ಪಿಸುತ್ತೆ. ಸೊ ನಮಗೆ ಇಷ್ಟವಾದಂಥ ಆಹಾರವನ್ನು ಡಿಸೈಡ್ ಮಾಡೋದು ಸಹ ನಮ್ಮ ಹೊಟ್ಟೆಯಲ್ಲಿನ ಬ್ಯಾಕ್ಟೀರಿಯಾಗಳೇ.
ಒಂದೊಂದು ಸಾರಿ ನಮ್ಮ ಕರುಳಿನಲ್ಲಿನ ಬ್ಯಾಕ್ಟೀರಿಯಾಗಳು ಸಹ ನಮ್ಮ ಮೂಡನ್ನು ಮತ್ತು ಬಿಹೇವಿಯರನ್ನು ಡಿಸೈಡ್ ಮಾಡಲಾಗುತ್ತೆ ಅಂತ ಒಂದು ಪರಿಶೋಧನೆಯಲ್ಲಿ ಹೇಳಲಾಗಿದೆ. ಇನ್ನು ಚರ್ಮದ ಮೇಲೆ ಏಳು ಅವಶ್ಯಕತೆನೇ ಇಲ್ಲ, ಯಾಕಂದರೆ ಚರ್ಮದ ಮೇಲೆ ಎಲ್ಲಿ ನೋಡಿದರೂ ಇದರ ಪ್ರಪಂಚನೇ ಇರುತ್ತೆ. ಇವು ನಮ್ಮ ಚರ್ಮದ ಮೇಲೆ ಇರುವಂತಹ ಮೃತ ಕಣಗಳನ್ನು ತಿಂದು ಜೀವಿಸ್ತವೆ. ಇನ್ನು ನಮ್ಮ ಶರೀರದ ಒಳಗಡೆ ಮತ್ತು ಹೊರಗಡೆ ಇಷ್ಟು ಬ್ಯಾಕ್ಟೀರಿಯಾ ಇದೆ ಅಲ್ವಾ, ಇದು ನಮಗೆ ಪ್ರಮಾದಕಾರಿ ಆಗೋದಿಲ್ವಾ ಅಂತ ಕೇಳೋದಾದರೆ, ಇವುಗಳಲ್ಲಿ ಕೇವಲ 12% ಬ್ಯಾಕ್ಟೀರಿಯಾ ಮಾತ್ರ ನಮಗೆ ಹಾನಿಯನ್ನು ಉಂಟು ಮಾಡ್ತವೆ. ಉಳಿದಂತಹ ಎಲ್ಲ ಬ್ಯಾಕ್ಟೀರಿಯಾಗಳು ನಮಗೆ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆಯದನ್ನೇ ಮಾಡುತ್ತವೆ. ರೀಸೆಂಟಾಗಿ ನಡೆದಿರುವಂತಹ ಒಂದು ಎಕ್ಸ್ಪೆರಿಮೆಂಟ್ನ ಪ್ರಕಾರ ಆಚೆ ಮಣ್ಣಿನಲ್ಲಿ ಆಡುವಂತಹ ಮಕ್ಕಳಿಗೆ ಕಂಪೇರ್ ಮಾಡಿದರೆ ಯಾವ ಮಕ್ಕಳು ಶುಭ್ರವಾಗಿ ಮತ್ತು ಹೈಜೀನ್ ಪ್ರದೇಶಗಳಲ್ಲಿ ನಿವಸಿಸುತ್ತಿದ್ದಾರೋ ಅವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತ ಸಾಬೀತುಪಡಿಸಲಾಗಿದೆ. ನಾವು ಎಷ್ಟು ಬ್ಯಾಕ್ಟೀರಿಯಾದ ಜೊತೆಗೆ ಕಾಂಟ್ಯಾಕ್ಟ್ ಆಗ್ತೀವೋ ನಮ್ಮ ದೇಹದಲ್ಲಿನ ಇಮ್ಯೂನ್ ಸಿಸ್ಟಮ್ ಕೂಡ ಅಷ್ಟೇ ಸದೃಢವಾಗಿ ಬೆಳೆಯುತ್ತಂತೆ. ಸಾಧಾರಣವಾಗಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕ್ಲೀನಾಗಿ ಇರಿಸೋದಕ್ಕೆ ನೋಡ್ತಾರೆ. ಶುಚಿಯಾಗಿರೋದು ಅವಶ್ಯಕನೇ, ಆದರೆ ಜಾಸ್ತಿ ಕ್ಲೀನಾಗಿರೋದು ಪ್ರಮಾದಕಾರಿ. ಇದನ್ನೇ ಹೈಜೀನ್ ಹೈಪೋಥಿಸಿಸ್ ಅಂತ ಸಹ ಕರೀತಾರೆ. ಯಾಕಂದರೆ ನಾವು ಕ್ಲೀನಾಗಿ ಇರೋದಕ್ಕೆ ಉಪಯೋಗಿಸುವಂತಹ ಸೋಪ್ಗಳು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಮಾತ್ರವಲ್ಲದೆ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಸಹ ಸಾಯಿಸಿಬಿಡುತ್ತೆ. ಸೊ ಈ ರೀತಿ ಜಾಸ್ತಿನೇ ಕ್ಲೀನಾಗಿ ಇರೋದ್ರಿಂದ ಆಸ್ಮಾ, ಅಲರ್ಜಿ, ಜ್ವರ ಈ ರೀತಿಯ ಜಾಸ್ತಿ ಸಮಸ್ಯೆಗಳು ಬರುವಂತಹ ಚಾನ್ಸಸ್ ಇದ್ದಾವೆ. ಕಾರಣ ಇಷ್ಟೇ, ಈ ವ್ಯಕ್ತಿಯ ದೇಹಗಳಲ್ಲಿ ಹೊಸ ಬ್ಯಾಕ್ಟೀರಿಯಾಗಳು ಬೆಳವಣಿಗೆ ಆಗೋಕ್ಕೆ ಸಹಕರಿಸೋದಿಲ್ಲ ಮತ್ತು ಡೆವಲಪ್ ಆಗೋದಿಲ್ಲ. ಹೀಗೆ ಮನುಷ್ಯ ಹುಟ್ಟಿನಿಂದ ಆತ ಸತ್ತು ಹೋದ ನಂತರ ಅವನ ಬಾಡಿ ಡಿಕಂಪೋಸ್ ಆಗೋವರೆಗೆ ಈ ಬ್ಯಾಕ್ಟೀರಿಯಾಗಳು ನಮ್ಮ ಜೊತೆಯಲ್ಲಿಯೇ ಇದ್ದು ನಮಗೆ ಎಷ್ಟೋ ಸಹಾಯವನ್ನು ನೀಡುತ್ತವೆ. ಇನ್ನು ಹೊರಗಿನ ಪ್ರಪಂಚದಲ್ಲಿ ಈ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರುವಂತಹ ಸ್ಥಳ ಯಾವುದು ಗೊತ್ತಾ? ನಾವೆಲ್ಲರೂ ತಿಳಿದುಕೊಂಡಿರುವ ರೀತಿ ಜಾಸ್ತಿ ಬ್ಯಾಕ್ಟೀರಿಯಾ ಇರುವಂತಹ ಪ್ರದೇಶ ಟಾಯ್ಲೆಟ್ ಅಲ್ಲ. ಟಾಯ್ಲೆಟ್ಗಿಂತ ಲಿಫ್ಟ್ ಬಟನ್ಗಳ ಮೇಲೆ, ನಲ್ಲಿಗಳ ಮೇಲೆ, ಕಂಪ್ಯೂಟರ್ ಕೀಬೋರ್ಡ್ನ ಮೇಲೆ, ಆಫೀಸ್ನ ಡೆಸ್ಕ್ ಮೇಲೆ, ಮೊಬೈಲ್, ಹಣ, ರೆಸ್ಟೋರೆಂಟ್ಗಳಲ್ಲಿನ ಮೆನು ಕಾರ್ಡ್ಗಳ ಮೇಲೆ ಜಾಸ್ತಿ ಬ್ಯಾಕ್ಟೀರಿಯಾ ಇರುತ್ತವೆ. ಯಾವುದೇನೇ ಆದ್ರೂ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟೋದಕ್ಕಿಂತ 350 ಕೋಟಿ ವರ್ಷಗಳಿಗಿಂತ ಮುಂಚೆನೆ ಈ ಸೂಕ್ಷ್ಮಾಣು ಜೀವಿಗಳು ಈ ಭೂಮಿ ಮೇಲೆ ಹುಟ್ಟಿವೆ. ನಮ್ಮಲ್ಲಿ ಅವು ಜೀವಿಸ್ತಿಲ್ಲ, ಅವುಗಳ ಪ್ರಪಂಚದಲ್ಲಿಯೇ ನಾವು ಜೀವಿಸ್ತಿದ್ದೇವೆ. ನಾವು ಬದುಕೋಕೆ ಇವು ತುಂಬಾ ಅವಶ್ಯಕ. ನಾವು ಹುಟ್ಟಿನಿಂದ ಸಾಯುವವರೆಗೆ ಈ ಬ್ಯಾಕ್ಟೀರಿಯಾಗಳನ್ನೇ ಡಿಪೆಂಡ್ ಆಗಿದ್ದೇವೆ. ಆದರೆ ಒಂದನ್ನು ಮಾತ್ರ ಹೇಳಬಲ್ಲೆ, ಇವುಗಳು ಇಲ್ಲ ಅಂದರೆ ನಾವು ಇಲ್ಲ, ಥ್ಯಾಂಕ್ಸ್ ಟು ಮೈಕ್ರೋಬ್ಸ್. ಓಕೆ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಹೊಸ ಮಾಹಿತಿಗಳನ್ನು ತಿಳಿಸ್ಕೊಡೋದ್ರಲ್ಲಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡ್ಕೊಳ್ಳಿ ಸಾಕು. ಇದೇ ರೀತಿಯ ಇನ್ನಷ್ಟು ಇನ್ಫಾರ್ಮೇಟಿವ್ ಮತ್ತು ನಾಲೆಜಬಲ್ ವಿಡಿಯೋಗಳನ್ನು ಪಡೆಯೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.